ಬೆಂಗಳೂರಿನ ಪ್ರೆಸ್ ಕ್ಲಬ್ ವತಿಯಿಂದ ನಿನ್ನೆ ಅರಮನೆ ಆವರಣದಲ್ಲಿ 2020 ಮತ್ತು 21ನೇ ಸಾಲಿನ ಪ್ರೆಸ್ ಕ್ಲಬ್ ವರ್ಷ ವ್ಯಕ್ತಿ ಹಾಗೂ ವಾರ್ಷಿಕ ಪ್ರಶಸ್ತಿಗಳ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ 2021ನೇ ಸಾಲಿನ ವರ್ಷ ವ್ಯಕ್ತಿ ಪ್ರಶಸ್ತಿ ನೀಡಿ ಗೌರವಿಸಿದರು. 2020ನೇ ಸಾಲಿನ ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ವಿಪ್ರೋ ಸಂಸ್ಥೆ ಅಧ್ಯಕ್ಷ ಅಜೀಂ ಪ್ರೇಮ್ಜಿ, 2020ನೇ ಸಾಲಿನ ವಿಶೇಷ ಪ್ರಶಸ್ತಿಯನ್ನು ಅಕ್ಷರ ಸಂತ ಹರೇಕಳ ಹಾಜಪ್ಪ ಮತ್ತು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನೀಡಲಾಯಿತು. ಈ ವೇಳೆ ಸಚಿವರಾದ ಮುರುಗೇಶ್ ನಿರಾಣಿ, ಡಾಕ್ಟರ್ ಕೆ ಸುಧಾಕರ್, ಮುನಿರತ್ನ ಹಾಗೂ ಪ್ರೆಸ್ ಕ್ಲಬ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಬಸವರಾಜ ಬೊಮ್ಮಾಯಿ ಆರೋಗ್ಯಕರ ಸಮಾಜ ನಿರ್ಮಾಣ ಮತ್ತು ಅಭಿವೃದ್ಧಿಯಲ್ಲಿ ಮಾಧ್ಯಮಗಳ ಪಾತ್ರ ಪ್ರಮುಖವಾದದ್ದು. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳ ಹೊಣೆಗಾರಿಕೆ ಹೆಚ್ಚಿದ್ದು ಮಾಧ್ಯಮ ರಂಗ ಪ್ರಜಾಪ್ರಭುತ್ವದ ಜೀವಾಳವಾಗಿದೆ. ಹೀಗಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ದನಿಯಾಗಬೇಕು ಎಂದರು. ಇದೊಂದು ವಿಶೇಷವಾಗಿರುವಂತ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸುತ್ತೇನೆ. ಪ್ರಶಸ್ತಿಗಳು ಹಲವಾರು ಸಾಧಕರಿಗೆ ಹಲವಾರು ಪ್ರಶಸ್ತಿಗಳಿದ್ದಾವೆ. ಆದರೆ ಪ್ರೆಸ್ ಕ್ಲಬ್ನಿಂದ ಪ್ರಶಸ್ತಿ ಪಡೆಯುವಂಥದ್ದು ಭಾಳ ವಿಶೇಷ. ಮಾಧ್ಯಮ ಪ್ರಜಾಪ್ರಭುತ್ವದ ಒಂದು ಜೀವಾಳ. ಹೀಗಾಗಿ ವೃತ್ತಿ ಪರವಾಗಿರುವವರು ನ್ಯಾಯನಿಷ್ಠರವಾಗಿ ವಿಷಯ ಆಧಾರಿತವಾದಂಥ ವಿಶ್ಲೇಷಣೆಯನ್ನು ಮಾಡ್ತಾರೆ. ನಮ್ಮನ್ನು ಕ್ರಿಟಿಸೈಸ್ ಮಾಡುವಂಥ, ನಮಗೆ ಜಾಗೃತಿ ಮಾಡುವಂಥ, ನಮಗೆ ಮಾರ್ಗದರ್ಶನ ಮಾಡುವಂಥವ್ರ ಕಡೆಯಿಂದ ಪ್ರಶಸ್ತಿಯನ್ನು ನಾವು ಪಡ್ಕೊಳ್ಳುವಂಥದ್ದು ಬಹಳ ಕಡಿಮೆ ಜನ ಸಾರ್ವಜನಿಕ ಜೀವನದಲ್ಲಿರೋರಿಗೆ ಸಿಗ್ತಾ ಇದೆ.